ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಆದಿತ್ಯ, ಏನಿದು ನಾನ್ಸೆನ್ಸ್? ಕೆಲಸ ಮಾಡುವಾಗ ದೇಹ ಮಾತ್ರ ಆಫೀಸ್ನಲ್ಲಿದ್ದರೆ ಸಾಲದು, ಮನಸ್ಸು ಆಫೀಸ್ನಲ್ಲೇ ಇರಬೇಕು. ಆವಾಗ ಮಾತ್ರ ನಾವು ಮಾಡೋ ಕೆಲಸ ಪರ್ಫೆಕ್ಟ್ ಆಗಿ ಆಗೋದು. ನಿನ್ನ ಸಂಬಳ ಕೊಟ್ಟು ಆಫೀಸ್ನಲ್ಲಿ ಕೆಲಸಕ್ಕೆ ಇಟ್ಕೊಂಡಿರೋದು ನಮಗೆ ಹೆಲ್ಪ್ ಆಗಬೇಕು ಅಂತ. ಅದನ್ನು ಬಿಟ್ಟು ನೀನು ಮಾಡೋ ತಪ್ಪನ್ನೆಲ್ಲ ತಿದ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ. ಸಾರಿ ಸರ್, ನನಗೆ ಈ ರೀತಿ ತಪ್ಪು ಮಾಡೋದು, ತಪ್ಪು ಮಾಡಿ ಸಾರಿ ಕೇಳೋದು ಇದೆಲ್ಲ ಸ್ವಲ್ಪನೂ ಇಷ್ಟ ಆಗೋಲ್ಲ. ಇಲ್ಲಿ ಯಾರೂ ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿಲ್ಲ. ಇನ್ನು ಮುಂದೇನಾದರೂ ಹೀಗೆ ತಪ್ಪಾಗದ ಹಾಗೆ ಸಿನ್ಸಿಯರ್ ಆಗಿ ಕೆಲಸ ಮಾಡಬೇಕು, ಇಲ್ಲಾಂದರೆ ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕಾಗತ್ತೆ. ಓಕೆ ಸರ್. ನೀನೇನು ಹೋಗಬಹುದು. ಸರ್, ಇಫ್ ಯು ಡೋಂಟ್ ಮೈಂಡ್, ಅವ್ರು ಮಾಡಿರೋ ತಪ್ಪನ್ನ ನಾನು ಸರಿ ಮಾಡ್ಕೊಡ್ಬೋದಾ? ಕಾವೇರಿ, ಅದು ಹಾಗಲ್ಲಮ್ಮ. ಅವನು ಮಾಡಿರೋ ಮಿಸ್ಟೇಕನ್ನ ನಾವು ಒಂದು ನಿಮಿಷದಲ್ಲಿ ಸರಿ ಮಾಡಬಹುದಾಗಿತ್ತು. ಆದರೆ ಅವರವ್ರು ಮಾಡಿರೋ ತಪ್ಪನ್ನ ಅವರೇ ತಿದ್ಕೋಬೇಕು. ಆವಾಗ ಮಾತ್ರ ಮುಂದೆ ಕೆಲಸ ಮಾಡುವಾಗ ಎಚ್ಚರಿಕೆಯಿಂದಿರ್ತಾರೆ. ಇಷ್ಟಕ್ಕೂ ನೀನು ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ, ನೀನು ಅದರ ಕಡೆ ಗಮನ ಕೊಡು. ಸರಿ ಸರ್. ನಾನು ನಮ್ಮ ತಂದೆ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಅವರು ಈ ಆಫೀಸಲ್ಲಿ ಏನ್ ಕೆಲಸ ಮಾಡ್ತಿದ್ರು? ರಾಜೇಶ, ಅವನು ನಮ್ಮ ಆಫೀಸಲ್ಲಿರೋ ರೆಕಾರ್ಡ್ ರೂಮ್ನ ಮೇಂಟೈನ್ ಮಾಡ್ತಿದ್ದ. ಅವನಿಗೆ ಅಲ್ಲಿರೋ